ದಳಪತಿ ವಿರುದ್ಧ ಮತ್ತೆ ಮಂಡ್ಯ ಗೌಡ್ತಿ ಗುಡುಗಿದ್ದಾರೆ. ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅಲ್ಲವೆಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಮಂಡ್ಯ ಗೌಡ್ತಿ. ದಳಪತಿ ವಿರುದ್ಧ ಮತ್ತೆ ಮಂಡ್ಯ ಗೌಡ್ತಿ ಗುಡುಗಿದ್ದಾರೆ. ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅಲ್ಲ ಎಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅನ್ನೋದು ಹಾಸ್ಯಾಸ್ಪದವಾಗಿದೆ. ಎಚ್ಡಿಕೆ ವಿರುದ್ಧ ಸಂಸದೆ ಸುಮಲತಾ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಂತೆಂತವರೋ ಎಲ್ಲಿಗೆ ಹೋಗಿದ್ದಾರೆ ಎಂಬುದು ಗೊತ್ತಿದೆ. ಇದನ್ನು ಇತಿಹಾಸ ನೋಡಿದ್ರೆ ತಿಳಿಯುತ್ತೆ ಎಂದು ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ದಳಪತಿ ವಿರುದ್ಧ ಮತ್ತೆ ಮಂಡ್ಯ ಗೌಡ್ತಿ ಗುಡುಗಿದ್ದಾರೆ. ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅಲ್ಲ ಎಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ರೆಬಲ್ ಲೇಡಿ ಕೆಂಡಾಮಂಡಲರಾಗಿದ್ದಾರೆ. ಇವರು 2018 ರಲ್ಲಿ ಮುಖ್ಯಮಂತ್ರಿ ಆಗೋಕೆ ಕಾರಣ ಯಾರು? ಕಾಂಗ್ರೆಸ್ ನಲ್ಲಿ ಅಪಮಾನ ಆಗಿದ್ದಕ್ಕೆ ಅಂಬರೀಶ್ ಅಭಿಮಾನಿಗಳು ತಕ್ಕ ಶಾಸ್ತಿ ಮಾಡಿದ್ರು. ಹಾಗಾಗಿ 2018 ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರು. ಆಗ ಮೊದಲನೇ ದಿನವೇ ನಮ್ಮ ಮನೆಗೆ ಬಂದು ಊಟ ಕೂಡ ಮಾಡ್ಕೊಂಡು ಹೋಗಿದ್ರು. ಮಂಡ್ಯಕ್ಕೆ ಈ ನಾಯಕರ ಕೊಡುಗೆ ಏನಿದೆ ಎಂದು ತೋರಿಸಲಿ. ದೇರ್ ಇಸ್ ನೋ ಅಚೀವ್ಮೆಂಟ್ ಎಂದ ಸಂಸದೆ ಸುಮಲತಾ ಅಂಬರೀಶ್. ಅಶೋಕ್ ಜೈರಾಮ್ಗೆ ಜೆಡಿಎಸ್ ನಿಂದ ಅನ್ಯಾಯ ಆಗಿದೆ. ನನ್ನ ಮಗ ಬೇರೆ ಅಲ್ಲ, ಎಸ್ಟಿ ಜೈರಾಮ್ ಮಗ ಬೇರೆ ಅಲ್ಲ ಎಂದು ಹೇಳಿದ್ರು. ಇನ್ನು ಆದ್ರೆ ಎಚ್ ಡಿ ಕುಮಾರಸ್ವಾಮಿಯವರು ಏನ್ ಮಾಡಿದ್ರು? ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ನೀಡಿದ್ದಾರೆ. ಆ ವ್ಯಕ್ತಿಯಿಂದ ಏನೂ ಪ್ರಯೋಜನವಿಲ್ಲವೆಂದು ಎಚ್ ಡಿ ಕೆ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ರೆಬಲ್ ಲೇಡಿ ಕೆಂಡಾಮಂಡಲರಾಗಿದ್ದಾರೆ. ಮಂಡ್ಯದಲ್ಲಿ ಅಶೋಕ್ ಜೈರಾಮ್ಗೆ ಜನ ಆಶೀರ್ವಾದ ಮಾಡ್ತಾರೆ. ನನ್ನ ಟಾರ್ಗೆಟ್ ಭ್ರಷ್ಟ ರಾಜಕಾರಣದ ವಿರುದ್ಧವೇ ಹೊರತು ಬೇರೆಯವರ ವಿರುದ್ಧ ಅಲ್ಲ. ರಾಜಕಾರಣದಲ್ಲಿ ಇದ್ರೂ ಒಂದಿಷ್ಟು ಮೌಲ್ಯಯುತ ರಾಜಕಾರಣವನ್ನ ಮಾಡಬೇಕು. ಶಾಸಕ ಪುಟ್ಟರಾಜು ಅವರ ವಿರುದ್ಧವೂ ಕೂಡ ಸುಮಲತಾ ಗುಡುಗಿದ್ದಾರೆ. ಶಾಸಕ ಪುಟ್ಟರಾಜು ಅವರ ವಿರುದ್ಧ ಸಿಬಿಐ ಪ್ರಕರಣವಿದೆ. ಅವರನ್ನು ಭ್ರಷ್ಟ ರಾಜಕಾರಣದಿಂದ ದೂರ ಇಡಬೇಕಾಗಿದೆ. ಜೇಬಿನಲ್ಲಿ ಕೆಂಡ ಇಟ್ಕೊಂಡು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದಾರೆ ಇವರು. ಹಾಸ್ಯಾಸ್ಪದ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಯಾವುದೂ ಭದ್ರಕೋಟೆ ಯಾರಿಗೂ ಯಾವುದೂ ಅಧಿಕಾರ ಯಾವುದೂ ಜನರ ಒಂದು ಒಲವು ಇದು ಅದು ಶಾಶ್ವತ ಅಲ್ಲ. ರಾಜಕೀಯವಾಗಿ ನೀವು ನಡ್ಕೊಳ್ಳೋವಂಥ ರೀತಿ ಇದೆಯಲ್ಲ ಆ ಒಂದು ಟೈಮ್ ಪೀರಿಯಡಲ್ಲಿ ಅದು ಶಾಶ್ವತವಾಗಿ ಉಳಿಯುತ್ತೆ ಜನರ ಮನಸ್ಸಲ್ಲಿ. ಈಗ ಅಶೋಕ್ ಜಯರಾಮ್ ವಿಚಾರಕ್ಕೆ ಬಂದಾಗ ಜಯರಾಮ್ ಅವರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ ಅನ್ನೋದು ಸಾಕಷ್ಟು ಇದೆ. ಅದು ಅವರೇ ಒಂದು ತಮಗೆ ಆದಂಥ ಒಂದು ಹೆಸರನ್ನು ಮಾಡಿಕೊಂಡಿದ್ದರು. ಇವತ್ತಿಗೂ ಅವರ ಅಭಿಮಾನಿಗಳ ಒಂದು ಏನಿದೆ ತುಂಬಾ ಅದು ಜೋರಾಗಿದೆ ಇನ್ನೂ ಆ ಪ್ರೀತಿ ಅವ್ರ ಬಗ್ಗೆ. ಹಾಗಾಗಿ ಅವ್ರಿಗೆ ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ ಪದೇ ಪದೇ ಮೋಸ ಮಾಡಿದ್ದಾರೆ. ಅವರು ಬೆಳೆಸಿದಂಥ ಪಕ್ಷದಲ್ಲೇ ಅವರ ಕುಟುಂಬಕ್ಕೆ ಮೋಸ ಆಗಿದೆ.